ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಿ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಲ್ಯಾಬೊರೇಟರಿ ಪ್ರೋಗ್ರಾಮ್ಸ್ ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಅದರೊಳಗಡೆ ಲ್ಯಾಬ್ ಪ್ರೋಗ್ರಾಮ್ ನಂಬರ್ ಒನ್, ಲ್ಯಾಬ್ ಪ್ರೋಗ್ರಾಮ್ ನಂಬರ್ ಒನ್ ಈ ರೀತಿ ಇದೆ: ಫೆಮಿಲಿಯರೈಸೇಷನ್ ವಿತ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟ್, ಕಾನ್ಸೆಪ್ಟ್ ಆಫ್ ನೇಮಿಂಗ್ ದ ಪ್ರೋಗ್ರಾಮ್ ಫೈಲ್ಸ್, ಸ್ಟೋರಿಂಗ್, ಕಂಪೈಲೇಷನ್, ಎಕ್ಸಿಕ್ಯೂಷನ್ ಅಂಡ್ ಡೀಬಗ್ಗಿಂಗ್, ಟೇಕಿಂಗ್ ಎನಿ ಸಿಂಪಲ್ ಸಿ ಕೋಡ್, ಎಕ್ಸಾಂಪಲ್ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಎ ಸೆಂಟೆನ್ಸ್ ಹೆಲೋ ವರ್ಲ್ಡ್. ದಿಸ್ ಇಸ್ ದ ಸಿ ಪ್ರೋಗ್ರಾಮ್. ದಿಸ್ ಇಸ್ ದ ಔಟ್ಪುಟ್. ಈ ಸಿ ಪ್ರೋಗ್ರಾಮ್ ನ ಸಿ ಕಂಪೈಲರ್ ಸಾಫ್ಟ್ವೇರ್ ಒಳಗಡೆ ಯಾವ ರೀತಿ ಕಂಪೈಲ್ ಮಾಡೋದು, ಸೇವ್ ಮಾಡೋದು, ಡೀಬಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ಸಿ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗಡೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಬರೋದಾದ್ರೆ ಫಸ್ಟ್ ಮೆನು ಇದೆಯಲ್ಲ, ಇದಕ್ಕೆ ನಾವು ಫೈಲ್ ಮೆನು ಅಂತ ಕರಿತೀವಿ. ಇದ್ರ ಮೇಲೆ ಮೌಸ್ ನ ಕ್ಲಿಕ್ ಮಾಡಿದಾಗ ಅದರೊಳಗಡೆ ಇರ್ತಕ್ಕಂತಹ ಸಬ್ ಮೆನುಸ್ ಓಪನ್ ಆಗ್ತವೆ. ಅದರಲ್ಲಿ ಫಸ್ಟ್ ಒಂದು ನ್ಯೂ, ಇದ್ರ ಮೇಲೆ ನಾನು ಮೌಸ್ ನ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಫೈಲ್ ಕ್ರಿಯೇಟ್ ಆಗಿದೆ. ನೋಡಿ, ಈಗ ಒಂದು ಹೊಸ ಫೈಲ್ ಕ್ರಿಯೇಟ್ ಆಗಿದೆ. ಅದಕ್ಕೆ ಫೈಲ್ ನೇಮು ನೋ ನೇಮ್ 0.0.cpp ಅಂತ ಕನೆಕ್ಟ್ ಆಗಿ ಹೋಗಿದೆ. ಓಕೆ, ಈಗ ಅದನ್ನ ನಾನು ಆನಂತರ ಬೇರೆ ಫೈಲ್ ನೇಮ್ ನ ಕೊಟ್ಬಿಟ್ಟು ಅದನ್ನ ಸೇವ್ ಮಾಡಿದಾಗ ಚೇಂಜ್ ಆಗುತ್ತೆ. ಈಗ ಸಿ ಪ್ರೋಗ್ರಾಮ್ ಬರೋಣ. ಯಾವುದೇ ಒಂದು ಸಿ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕಂದ್ರೆ ಫಸ್ಟ್ ಒಂದು ಫಂಕ್ಷನ್ ಬರಬೇಕಾಗುತ್ತೆ. ಆ ಫಂಕ್ಷನ್ ನೇಮ್ ಏನು ಅನ್ನೋದಾದ್ರೆ ಅದು ಮೇನ್ ಫಂಕ್ಷನ್, ಮೇನ್ MAIN. ನಾನು ಆಲ್ರೆಡಿ ಹೇಳಿದಾಗೆ ಇದು ಮೇನ್ ಅನ್ನೋದು ಒಂದು ಫಂಕ್ಷನ್. ಇದು ಫಂಕ್ಷನ್ ಆಗಿರೋದ್ರಿಂದ ನಾನು ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡೋದು. ಈ ಬ್ರೇಸಸ್ಗೆ ಫಂಕ್ಷನ್ ಕಾಲ್ಡ್ ಆಪರೇಟರ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಲೈನ್ ಬರೋಣ. ನೆಕ್ಸ್ಟ್ ಲೈನ್ ಅಲ್ಲಿ ನಾನು ಒಂದು ಫ್ಲವರ್ ಬ್ರಾಕೆಟ್ ಓಪನ್ ಮಾಡ್ತಾ ಇದ್ದೀನಿ. ಈ ಫ್ಲವರ್ ಬ್ರಾಕೆಟ್ ಗೆ ಸಿ ಪ್ರೋಗ್ರಾಮ್ ಅಲ್ಲಿ ಕರ್ಲಿ ಬ್ರೇಸಸ್ ಅಂತ ಕರಿತೀವಿ. ಈ ಹಂತದಲ್ಲಿ ಈ ಕರ್ಲಿ ಬ್ರೇಸ್ ಓಪನ್ ಮಾಡಿರೋದು ಏನ್ ಇಂಡಿಕೇಟ್ ಮಾಡುತ್ತೆ, ಇಟ್ ಈಸ್ ಬಿಗಿನಿಂಗ್ ಆಫ್ ಮೈನ್ ಫಂಕ್ಷನ್. ಈಗ ನಾನು ಮಾನಿಟರ್ ಮೇಲೆ ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತೀನಿ. ಮಾನಿಟರ್ ಮೇಲೆ ಏನೇ ಡಿಸ್ಪ್ಲೇ ಮಾಡಬೇಕಾದಂತ ಪಕ್ಷದಲ್ಲಿ ಪ್ರಿಂಟ್ ಎಫ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡಬೇಕಾಗ್ತದೆ. ಆಸ್ ಯೂಶುವಲಿ ಫಂಕ್ಷನ್ ಅಂತ ಹೇಳಿದ ಮೇಲೆ ನಾವು ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ. ಈಗ ನಾನು ಹಲೋ ವರ್ಲ್ಡ್ ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಬೇಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಹಲೋ ವರ್ಲ್ಡ್ ಅನ್ನೋದು ಒಂದು ಸ್ಟ್ರಿಂಗ್ ಆಗಿರೋದ್ರಿಂದ ನಾನು ಮತ್ತೆ ಡಬಲ್ ಕೊಟೇಶನ್ಸ್ ಒಳಗಡೆ ನಾನು ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಮೈನ್ ಫಂಕ್ಷನ್ ಒಳಗಡೆ ಬರ್ತಕ್ಕಂತಹ ಆ ಸ್ಟೇಟ್ಮೆಂಟ್ಸು ಅಲ್ಲಿ ಎಂಡ್ ಆಗಿದೆ ಅಂತ ಹೇಳಿದ್ಮೇಲೆ ಅಲ್ಲಿ ನಾವು ಸೆಮಿಕೋಲನ್ ಕೊಡಬೇಕು. ಈವನ್ ಆರ್ಡಿನರಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವು ಫುಲ್ ಸ್ಟಾಪ್ ಯಾವ ರೀತಿ ಕೊಡ್ತೀವಿ, ಅದೇ ತರನೇ ಸಿ ಪ್ರೋಗ್ರಾಮ್ ಒಳಗಡೆ ಒಂದು ಸೆಂಟೆನ್ಸ್ ಅಥವಾ ಒಂದು ಸ್ಟೇಟ್ಮೆಂಟ್ ಎಂಡ್ ಆದ ನಂತರ ಅಲ್ಲಿ ಸೆಮಿಕೋಲನ್ ಕೊಡಬೇಕಾಗತ್ತೆ. ದಟ್ ಸೆಮಿಕೋಲನ್ ಈಸ್ ಇಂಡಿಕೇಟ್ಸ್ ದಟ್ ಎಂಡ್ ಆಫ್ ದಟ್ ಲೈನ್ ಆರ್ ಎಂಡ್ ಆಫ್ ದಟ್ ಸ್ಟೇಟ್ಮೆಂಟ್. ಈಗ ನೆಕ್ಸ್ಟ್ ಲೈನ್ ಬರ್ತೇನೆ. ಕರ್ಲಿ ಬ್ರೇಸ್ ಓಪನ್ ಆಗಿತ್ತಲ್ಲ, ಅಂದ್ರೆ ಫ್ಲವರ್ ಬ್ರಾಕೆಟ್ ಓಪನ್ ಆಗಿತ್ತಲ್ಲ, ಈ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡ್ತಾರೆ. ಇಲ್ಲಿಗೆ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡಿ ಅಂದ್ರೆ ಇಲ್ಲಿ ಮೈನ್ ಫಂಕ್ಷನ್ ಇದೆಯಲ್ಲ, ಮೈನ್ ಫಂಕ್ಷನ್ ಕಂಪ್ಲೀಟ್ ಆಗಿದೆ. ಈಗ ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಸಿ ಪ್ರೋಗ್ರಾಮ್. ನಾನೀಗ ಈ ಪ್ರೋಗ್ರಾಮ್ ನ ರನ್ ಮಾಡೋ ಮೊದಲು, ನೋಡಿ, ರನ್ ಮಾಡೋ ಮೊದಲು ಫಸ್ಟ್ ಕಂಪೈಲ್ ಮಾಡ್ತಾ ಇದ್ದೀನಿ. ಕಂಪೈಲ್ ಇಸ್ ದ ಅನದರ್ ಮೆನು. ಈ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಅದರೊಳಗಡೆ ಫಸ್ಟ್ ಸಬ್ ಮೆನು ಯಾವ ಕಾಣ್ತಾ ಇದೆ ಅಂತಂದ್ರೆ ಕಂಪೈಲ್ ಅಂತಾನೆ ಕಾಣ್ತಾ ಇದೆ. ಕಂಪೈಲ್ ನಾನೀಗ ನಾನು ಎಂಟ್ರಿ ಮಾಡಿರ್ತಕ್ಕಂತಹ ಈ ಪ್ರೋಗ್ರಾಮ್ ನ ಕಂಪೈಲ್ ಮಾಡಬೇಕಂತಂದ್ರೆ ಈ ಕಂಪೈಲ್ ಅನ್ನ ಒಂದು ಸಬ್ ಮೆನು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಕಂಪೈಲ್ ಮಾಡ್ತಾನೆ. ಈಗ ಈ ಪ್ರೋಗ್ರಾಮ್ ಅಲ್ಲಿ ನನ್ನ ನಾಲೆಜ್ ಪ್ರಕಾರ ಒಂದು ಎರರ್ ಬರಬೇಕಾಗುತ್ತೆ, ಹಾಗೇನೆ ಒಂದು ವಾರ್ನಿಂಗ್ ಕೂಡ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಚೆಕ್ ಮಾಡಿ ನೋಡೋಣ. ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡ್ತಾ ಇದ್ದೀನಿ, ನೋಡಿ ಕಂಪೈಲ್ ಆಗ್ತಾ ಇದೆ. ಕಂಪೈಲ್ ಆಲ್ರೆಡಿ ಆಗಿದೆ. ಕಂಪೈಲ್ ಆದ ನಂತರ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ನೋಡಿ ವಾರ್ನಿಂಗ್ ಬಂದಿದೆ, ಒಂದು ವಾರ್ನಿಂಗ್, ಅದೇ ಥರನೇ ಒಂದು ಎರರ್ ಕೂಡ ಬಂದಿದೆ. ಈಗ ನೋಡೋಣ ಆ ಎರರ್ಸ್ ಆಗಿರ್ಬೋದು ಅಥವಾ ವಾರ್ನಿಂಗ್ ಆಗಿರ್ಬೋದು ಯಾವ ಥರ ತೆಗೆಯೋದು ಅಂತ ನೋಡೋಣ. ನಾನು ಮೊದಲನೇ ಹಂತದಲ್ಲಿ ಈ ವಾರ್ನಿಂಗ್ ಇದೆಯಲ್ಲ, ಈ ವಾರ್ನಿಂಗ್ನ ಯಾವ ರೀತಿ ತೆಗೆಯೋದು ಅಂತ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಈಗ ಇಲ್ಲೇ ಹೇಳ್ತಿರೋ ಪ್ರಕಾರ ಎಂಟರ್ ಯಾವುದಾದ್ರು ಒಂದು ಕೀನ ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಎನ್ ಕಿ, ಹಾಗಾದ್ರೆ ನಾನು ಕೀಬೋರ್ಡಲ್ಲಿ ಎಂಟರ್ ಕೀನ ಪ್ರೆಸ್ ಮಾಡ್ತೀನಿ. ಫಸ್ಟ್ ನಾನು ವಾರ್ನಿಂಗ್ನ ತೆಗಲಿಕ್ಕೆ ಇಷ್ಟಪಡ್ತೀನಿ, ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ನೋಡೋಣ ವಾರ್ನಿಂಗ್ ಬಗ್ಗೆ. ನೋಡಿ, ಇಲ್ಲಿ ವಾರ್ನಿಂಗ್ ಇದೆ. ವಾರ್ನಿಂಗ್ ಅಲ್ಲಿ ಏನಂತ ಹೇಳಿದ್ರೆ ಫಂಕ್ಷನ್ ಶುಡ್ ರಿಟರ್ನ್ ಎ ವ್ಯಾಲ್ಯೂ, ಅಂದ್ರೆ ನಮ್ದು ಮೈನ್ ಫಂಕ್ಷನ್ ಇದೆಯಲ್ಲ, ಮೈನ್ ಫಂಕ್ಷನ್ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡಬೇಕಾಗಿತ್ತು ಅಂತ ಇದರರ್ಥ ಹೇಳ್ತಾರೆ. ಅಂದ್ರೆ ಮೈನ್ ಫಂಕ್ಷನ್ ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡೋದು ಬೇಡ ಅನ್ನೋದಾದ್ರೆ ಈ ಮೈನ್ ಫಂಕ್ಷನ್ ನ ವಾಯ್ಡ್ ಅನ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಾನೀಗ ಮೈನ್ ಫಂಕ್ಷನ್ ನ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದ ನಂತರ ಮತ್ತೆ ನಾನು ಈ ಪ್ರೋಗ್ರಾಮ್ ನ ಕಂಪೈಲ್ ಮಾಡಕ್ಕಂತ ಹೋಗ್ತೀನಿ. ಕಂಪೈಲ್ ಅಂದ್ರೆ ಮತ್ತೆ ಕಂಪೈಲ್ ಮಾಡ್ತಾ ಇದ್ದೀನಿ. ಈಗ ಆ ವಾರ್ನಿಂಗ್ ಹೊರಟೋಗುತ್ತೆ. ನೋಡಿ, ಈಗ ಅಬ್ಸರ್ವ್ ಮಾಡಿ, ನೋಡಿ ವಾರ್ನಿಂಗ್ ಇದೆಯಲ್ಲ, ವಾರ್ನಿಂಗ್ ಸರ್ಜ್ ಇದೆ ಅಲ್ಲಿಗೆ ವಾರ್ನಿಂಗ್ ಹೊರಟೋಗಿದೆ. ಹಾಗಾದ್ರೆ ಎರರ್ ಇದೆಯಲ್ಲ, ಇನ್ನೊಂದು ಎರರ್ ಹಾಗೆ ಹೋಗ್ಕೊಂಡಿದೆ. ನೋಡಿ ಆ ಎರರ್ ಏನಕ್ಕೋಸ್ಕರ ಬಂದಿದೆ ಅಂತ ಫಸ್ಟ್ ಸ್ಟಡಿ ಮಾಡೋಣ, ಆಮೇಲೆ ಆ ಎರರ್ನ ತೆಗೆಯೋ ಪ್ರಯತ್ನ ಮಾಡೋಣ.
ಈ ಪ್ರೋಗ್ರಾಮ್ ಒಳಗಡೆ ಒಂದು ಎರರ್ ಏನ್ ಬಂದಿದೆ ಅಂತ ಅಂದ್ರೆ ಫಂಕ್ಷನ್ ಪ್ರಿಂಟ್ ಎಫ್ ಶುಡ್ ಹ್ಯಾವ್ ಎ ಪ್ರೋಟೋಟೈಪ್. ಹಾಗಾದ್ರೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅನ್ನೋದನ್ನ ಏನ್ ಮಾಡ್ಬೇಕು ಅಂತ ನಮ್ಮ ಕಂಪೈಲರ್ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಶುಡ್ ಹ್ಯಾವ್ ಪ್ರೋಟೋಟೈಪ್ ಅಂತ ಒಂದು ಎರರ್ ಬರ್ತಾ ಇದೆ ಅಂತ ಅಂದ್ರೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಲ್ಲಿ ಡಿಕ್ಲೇರ್ ಆಗಿದೆಯೋ ಅಥವಾ ಎಲ್ಲಿ ಡಿಫೈನ್ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಂಪಲ್ ನಮ್ಗೆ ಸೇರಿಸ್ಬೇಕು. ಯಾವ ಫೈಲ್ ಸೇರಿಸಬೇಕು ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡೋಣ, ಎಂಟರ್ ಕೀ ನಾನು ಪ್ರೆಸ್ ಮಾಡಿದ್ದೀನಿ. ಈಗ ಕರ್ಸರ್ ಇದೆಯಲ್ಲ, ಕರ್ಸರ್ ನ ನಾನು ಪ್ರಿಂಟ್ ಎಫ್ ಜಾಗಕ್ಕೆ ತರ್ತಾ ಇದ್ದೀನಿ. ಆ ಜಾಗದ ನಂತರ ಕಂಟ್ರೋಲ್ ಇಟ್ಕೊಂಡು ಕೀಬೋರ್ಡ್ ಅಲ್ಲಿ ಎಫ್ ಒನ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಫ್ ಒನ್ ಪ್ರೆಸ್ ಮಾಡಿದಾಗ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಎರಡು ಎಡರ್ ಫೈಲ್ಸ್ ನ ತೋರಿಸ್ತಾ ಇದೆ. ಒಂದು ಕಾನ್ ಐ ಓ ಡಾಟ್ ಹೆಚ್, ಇನ್ನೊಂದು ಎಸ್ ಟಿ ಡಿ ಐ ಓ ಡಾಟ್ ಹೆಚ್. ಸ್ವಲ್ಪ ಈ ಹೆಲ್ಪ್ ವಿಂಡೋ ಓಪನ್ ಆಗಿದೆಯಲ್ಲ, ಈ ಹೆಲ್ಪ್ ವಿಂಡೋ ಒಳಗಡೆ ಬರೋಣ. ಹೆಲ್ಪ್ ವಿಂಡೋ ಒಳಗಡೆ ಬಂದ್ರೆ ಈ ಸ್ವಲ್ಪ ರಿಮಾರ್ಕ್ ಸ್ಟಡಿ ಮಾಡೋಣ. ಆಲ್ ದೀಸ್ ಫಂಕ್ಷನ್ಸ್ ಆರ್ ಡಿಕ್ಲೇರ್ಡ್ ಇನ್ ಎಸ್ ಟಿ ಡಿ ಐ ಓ ಡಾಟ್ ಹೆಚ್ ಎಕ್ಸೆಪ್ಟ್ ಸಿ ಪ್ರಿಂಟ್ ಎಫ್ ವಿಚ್ ಇಸ್ ಡಿಕ್ಲೇರ್ ಇನ್ ಕಾನ್ ಐ ಓ ಡಾಟ್ ಹೆಚ್. ಹಾಗಾದ್ರೆ ನನಗೆ ಸಿ ಪ್ರಿಂಟ್ ಎಫ್ ಬೇಕಾದಂತ ಪಕ್ಷದಲ್ಲಿ ಕಾನ್ ಐ ಓ ಡಾಟ್ ಸೇರಿಸಬೇಕಾಗಿತ್ತು. ಆದ್ರೆ ನನಗೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಬೇಕಾಗಿರೋದ್ರಿಂದ ನಾನೀಗ ಸೇರಿಸಬೇಕಾಗಿರೋದು ಯಾವ್ದು ಅಂದ್ರೆ ಎಸ್ ಟಿ ಡಿ ಐ ಓ ಡಾಟ್ ಹೆಚ್ ನ ಒಂದು ಎಡರ್ ಫೈಲ್ ಸೇರಿಸಿ. ಈಗ ಎಲ್ಲಿ ಸೇರಿಸಬೇಕು? ಮೈನ್ ಫಂಕ್ಷನ್ ಇಂದ ಮೊದಲು ನನ್ನ ಪ್ರಕಾರ ಎಸ್ ಟಿ ಡಿ ಐ ಓ ಡಾಟ್ ಹೆಚ್ ಸೇರಿಸಬೇಕು. ಯಾವುದೇ ಒಂದು ಎಡರ್ ಫೈಲ್ ನ ಸೇರಿಸಬೇಕಾದಂತ ಪಕ್ಷದಲ್ಲಿ ನಾನು ಫಸ್ಟ್ ಇಲ್ಲಿ ಆಶ್ ಕೊಡಬೇಕಾಗುತ್ತೆ, ಆಮೇಲೆ ಇನ್ಕ್ಲೂಡ್. ಆ ಇನ್ಕ್ಲೂಡ್ ಅಂದ್ರೆ ನಾವು ಏನಂತ ಕರಿತೀವಿ, ಡೈರೆಕ್ಟಿವ್ಸ್ ಅಂತ ಕರಿತೀವಿ. ಡೈರೆಕ್ಟಿವ್ಸ್ ಈಸ್ ಎಕ್ಸಾಂಪಲ್ ಫಾರ್ ಪ್ರೀ ಪ್ರೊಸರ್ ಸ್ಟೇಟ್ಮೆಂಟ್. ಹಾಗಾದ್ರೆ ಆಶ್ ಇನ್ಕ್ಲೂಡ್. ಆ ನಂತರ ನಾನು ಯಾವ ಎಡರ್ ಫೈಲ್ ಸೇರಿಸಬೇಕು ಅಂತ ಹೇಳಿದ್ರೆ ಎಸ್ ಟಿ ಡಿ ಐ ಓ ಡಾಟ್ ಹೆಚ್ ನ ಎಡರ್ ಫೈಲ್ ಸೇರಿಸ್ತೀನಿ. ಯಾವುದೇ ಎಡರ್ ಫೈಲ್ ನ ಸೇರಿಸಬೇಕಾದಂತ ಪಕ್ಷದಲ್ಲಿ ಆಂಗಲ್ಡ್ ಬ್ರಾಕೆಟ್ ಒಳಗಡೆ ನಾನು ಸೇರಿಸಬೇಕಾಗಿದೆ. ಆಂಗಲ್ಡ್ ಬ್ರಾಕೆಟ್, ಆಂಗಲ್ಡ್ ಬ್ರಾಕೆಟ್ ಕೊಟ್ಟ ನಂತರ ನಾನೀಗ ಮತ್ತೆ ಕಂಪೈಲ್ ಮಾಡಿದೆ. ಕಂಪೈಲೇಷನ್ ಬರ್ತಾ ಇದ್ದೀನಿ, ಕಂಪೈಲ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ನೋ ಎರರ್ ಅಟ್ ಆಲ್, ಅಲಾಂಗ್ ವಿತ್ ದಟ್ ದೇರ್ ಇಸ್ ನೋ ವಾರ್ನಿಂಗ್ ಅಟ್ ಆಲ್ಸ್. ಹಾಗಾದ್ರೆ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಸಕ್ಸಸ್ಫುಲ್ ಆಗಿ ಕಂಪೈಲ್ ಆದ ನಂತರ ಈ ಪ್ರೋಗ್ರಾಮ್ ನ ನಾನು ರನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಮೆನು ಇನ್ನೊಂದು ಈ ರನ್ ಒಳಗಡೆ ಬರೋಣ. ರನ್ ಒಳಗಡೆ ಫಸ್ಟ್ ಆಪ್ಷನ್ ಅಂದ್ರೆ ಫಸ್ಟ್ ಸಬ್ಮೆನು ಏನಿದೆ ಅಂತಂದ್ರೆ ರನ್ ಅಂತ ಇದೆ. ರನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಫೈಲು ಎಕ್ಸಿಕ್ಯೂಟ್ ಆಗಿದೆ, ರಿಸಲ್ಟ್ ಕೂಡ ಡಿಸ್ಪ್ಲೇ ಆಗಿಬಿಟ್ಟಿದೆ. ಹಾಗೆ ರಿಸಲ್ಟ್ ಎಲ್ಲಿದೆ ನೋಡ್ಬೇಕಲ್ಲ. ಈಗ ನಾನು ಆ ರಿಸಲ್ಟ್ ನಾವು ನೋಡ್ಬೇಕಂತಂದ್ರೆ ಯೂಸರ್ ಸ್ಕ್ರೀನ್ ಯೂಸರ್ ಸ್ಕ್ರೀನ್ ಹೋಗ್ಬೇಕು ಅನ್ನೋದಾದ್ರೆ ಈ ವಿಂಡೋಸ್ ಅಂತ ಇನ್ನೊಂದು ಮೆನು ಇದೆಯಲ್ಲ ಅದ್ರೊಳಗಡೆ ನೋಡೋಣ. ಅದ್ರೊಳಗಡೆ ಯೂಸರ್ ಸ್ಕ್ರೀನ್ ಅಂತ ಇದೆ. ಯೂಸರ್ ಸ್ಕ್ರೀನ್, ಆ ಯೂಸರ್ ಸ್ಕ್ರೀನ್ ಮೇಲೆ ನಾನು ಮೌಸ್ ನ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಇದೇ ಸ್ಕ್ರೀನು, ಈ ಸ್ಕ್ರೀನ್ಗೆ ನಾವು ಯೂಸರ್ ಸ್ಕ್ರೀನ್ ಅಂತ ಕರಿತೀವಿ. ನಾನು ಏನು ಡಿಸ್ಪ್ಲೇ ಮಾಡ್ಬೇಕಂತ ಹೊರಟಿದ್ದಲ್ಲ, ಹಲೋ ವರ್ಡ್ ಅಂತ ಡಿಸ್ಪ್ಲೇ ಮಾಡ್ಬೇಕಂತ ಹೊರಟಿದ್ದಲ್ಲ, ಹಲೋ ವರ್ಡ್ ಅಂತ ವಾಲೆಟ್ ಮೇಲೆ ಡಿಸ್ಪ್ಲೇ ಆಗಿದೆ. ಹಾಗಾದ್ರೆ ಈಗ ಈ ರಿಸಲ್ಟ್ ನೋಡಿದ ನಂತರ ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಇದೇ ಪ್ರೋಗ್ರಾಮ್ ನ ಇನ್ನೊಂದ್ಸರಿ ರನ್ ಮಾಡ್ತೇನೆ, ಅಂದ್ರೆ ಇದೇ ಪ್ರೋಗ್ರಾಮ್ ನ ಎರಡನೇ ಸರಿ ರನ್ ಮಾಡ್ತಾ ಇದ್ದೀನಿ ನಪ್ಪೆಯಲ್ಲಿ ನೋಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡ್ತೀನಿ, ರಿಸಲ್ಟ್ ನೋಡ್ಬೇಕಲ್ಲ ಆ ಉದ್ದೇಶಕ್ಕೋಸ್ಕರ ವಿಂಡೋ ನೋಡಿ, ವಿಂಡೋ ಮೆನು ಮೇಲೆ ಹೋಗ್ತಾ ಇದ್ದೀನಿ. ವಿಂಡೋ ಮೇಲೆ ಯೂಸರ್ ಸ್ಕ್ರೀನ್ ಹೋದಾಗ ಈಗ ಅಬ್ಸರ್ವ್ ಮಾಡಲು ಗೊತ್ತಾಗುತ್ತೆ, ಹಲೋ ವರ್ಲ್ಡ್ ಅನ್ನೋದು ಎರಡು ಸರಿ ಡಿಸ್ಪ್ಲೇ ಆಗಿದೆ. ಈ ಪ್ರೋಗ್ರಾಮ್ ಪದೇ ಪದೇ ರನ್ ಮಾಡಿದಾಗ ಹಳೆ ರಿಸಲ್ಟ್ ಎಲ್ಲ ಮಾನಿಟರ್ ಇದೆ. ಇನ್ನೊಂದ್ಸರಿ ರನ್ ಮಾಡ್ತೋರ್ಸ್ ಮಾಡೋದಕ್ಕೆ ಮೂರನೇ ಸರಿ ರನ್ ಮಾಡ್ತಾ ಇದ್ದೀನಿ ನಾನು ನೋಡಿ, ನನಗೆ ಹೋಗ್ತಾ ಇಲ್ಲ. ಈ ಪ್ರೋಗ್ರಾಮ್ ಮೂರನೇ ಸರಿ ರನ್ ಆಗಿದೆ, ಮೂರನೇ ಸರಿ ರನ್ ಆಗಿದೆ. ರಿಸಲ್ಟ್ ನೋಡಿಕ್ಕೋಸ್ಕರ ಆಸ್ ಯೂಶ್ವಲಿ ವಿಂಡೋಸ್ ಮೆನು ಒಳಗಡೆ ಸಬ್ ಮೆನು ಯೂಸರ್ ಸ್ಕ್ರೀನ್ ಮೇಲೆ ಹೋಗ್ತಾ ಇದ್ದೀನಿ. ಯೂಸರ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಯೂಸರ್ ಸ್ಕ್ರೀನ್ ಬಂದಿದೆ. ಇಲ್ಲಿ ಹಲೋ ವರ್ಲ್ಡ್ ಅನ್ನೋದು ಮೂರು ಸಾರಿ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗಿರೋದನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದ್ರೆ ನಾನು ಪದೇ ಪದೇ ರನ್ ಮಾಡಿದಾಗ ಹಳೆ ರಿಸಲ್ಟ್ ಜೊತೆಗೆ ಹೊಸದಾಗಿ ರನ್ ಆದಂತಹ ರಿಸಲ್ಟ್ ಕೂಡ ಮಾನಿಟರ್ ಡಿಸ್ಪ್ಲೇ ಆಗ್ತದೆ. ನನಗೀಗ ಈ ಪ್ರೋಗ್ರಾಮ್ ರನ್ ಮಾಡಿದಾಗ ಹೊಸ ರಿಸಲ್ಟ್ ಮಾತ್ರ ಮಾನಿಟರ್ ಮೇಲೆ ಇರಬೇಕು, ಅಂದ್ರೆ ಹಳೆ ರಿಸಲ್ಟ್ ಯಾವುದೂ ಕೂಡ ಮಾನಿಟರ್ ಮೇಲೆ ನನಗೆ ಇರಬಾರದು ಅಂದ್ರೆ ಅವಶ್ಯಕತೆ ಇಲ್ಲ ನನಗೆ. ಹಾಗಾದ್ರೆ ಏನ್ ಮಾಡ್ಬೇಕು? ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿ, ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಹೆಲೋ ವರ್ಲ್ಡ್ ಅನ್ನೋದನ್ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಅದಕ್ಕಿಂತ ಮೊದಲು ಒಂದು ಫಂಕ್ಷನ್ ಯೂಸ್ ಮಾಡೋಣ, ಸಿ ಎಲ್ ಆರ್ ಎಸ್ ಸಿ ಆರ್ ಅಂತ ಒಂದು ಫಂಕ್ಷನ್. ದಿಸ್ ಫಂಕ್ಷನ್ ಈಸ್ ಯೂಸ್ ಟು ಕ್ಲಿಯರ್ ದ ಯೂಸರ್ ಸ್ಕ್ರೀನ್. ನಾನು ಯೂಸರ್ ಸ್ಕ್ರೀನ್ ಅಂದ್ರೆ ಬ್ಲಾಕ್ ಸ್ಕ್ರೀನ್ ಬಂದಿತ್ತಲ್ಲ, ಆ ಬ್ಲಾಕ್ ಸ್ಕ್ರೀನ್ ಗೆ ನಾವು ಯೂಸರ್ ಸ್ಕ್ರೀನ್ ಅಂತ ಕರಿತೀವಿ. ಹಾಗಾದ್ರೆ ಈ ಸಿ ಎಲ್ ಆರ್ ಎಸ್ ಸಿ ಆರ್ ಫಂಕ್ಷನ್ ಇದೆಯಲ್ಲ, ಇದು ಎಕ್ಸಿಕ್ಯೂಟ್ ಆದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಹಳೆ ರಿಸಲ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಇದರೊಳಗಡೆ ಹಲೋ ವರ್ಡ್ ಅಂತ ಇರೋದ್ರಿಂದ ಹಲೋ ವರ್ಡ್ ಅನ್ನೋದು ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ನೋಡಿ, ನಾನು ಈಗ ಕಂಪೈಲ್ ಮಾಡಕ್ಕಂತ ಹೋಗ್ತೀನಿ. ಏನೇ ಚೇಂಜಸ್ ಮಾಡಿದ ಮೇಲೆ ಕಂಪೈಲೇಷನ್ ಮಾಡೋದು ಅನಿವಾರ್ಯ. ನೋಡಿ, ಎರರ್ ಬರ್ತಾರೆ. ಈ ಎರರ್ ಏನಕ್ಕೋಸ್ಕರ ಅಂತಂದ್ರೆ, ನಾನೀಗ ಸಿ ಎಲ್ ಆರ್ ಎಸ್ ಸಿ ಆರ್ ಅಂತ ಒಂದು ಫಂಕ್ಷನ್ ನ ಹೊಸದಾಗಿ ಉಪಯೋಗಿಸಿದ್ದೀನಿ. ಯಾವುದೇ ಒಂದು ಫಂಕ್ಷನ್ ಯೂಸ್ ಮಾಡೋಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಎಡರ್ ಫೈಲ್ ನ ನಾವು ಸೇರಿಸಬೇಕಾಗುತ್ತೆ. ಅದು ಎಲ್ಲಿ ಡಿಕ್ಲೇರ್ ಆಗಿರುತ್ತೆ ಅಥವಾ ಎಲ್ಲಿ ಡಿಫೈನ್ ಆಗಿರುತ್ತೆ ಆ ಫೈಲ್ ನ ಹಿಸಬೇಕು ಅಂತ ಗೊತ್ತಿಲ್ಲ ಅನ್ನೋದಾದಂತಹ ಪಕ್ಷದಲ್ಲಿ ಕರ್ಸರ್ ಇದೆಯಲ್ಲ, ಕರ್ಸರ್ ನಾನು ಅಲ್ಲಿ ತರ್ತಾ ಇದ್ದೀನಿ. ಸಿ ಎಲ್ ಆರ್ ಎಸ್ ಸಿ ಆರ್ ಫಂಕ್ಷನ್ ಗೆಲ್ಲ ಸಿ ಎಲ್ ಆರ್ ಎಸ್ ಸಿ ಆರ್ ಫಂಕ್ಷನ್ ಕರ್ಸರ್ ತಗೊಂಡ್ಕೊಂಡಿದ್ದೀನಿ. ಕಂಟ್ರೋಲ್
ಇಟ್ಕೊಂಡು ನಾನು ಎಫ್ ಒನ್ ಪ್ಲಸ್ ಮಾಡ್ತಾ ಇದ್ದೀನಿ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಇಟ್ಕೊಂಡು ಎಫ್ ಒನ್ ಪ್ಲಸ್ ಮಾಡಿದಾಗ ಯಾವ ಹೆಡರ್ ಫೈಲ್ ಸೇರಿಸ್ಬೇಕಂತ ಈ ಕಂಪೈಲರ್ ಅನ್ನೇ ಹೆಲ್ಪ್ ವಿಂಡೋದಲ್ಲಿ ತೋರಿಸ್ತಾರೆ. ನೋಡಿ, ಸಿ ಎಲ್ ಆರ್ ಎಸ್ ಸಿ ಆರ್ ಫಂಕ್ಷನ್ ಯೂಸ್ ಮಾಡೋಕ್ಕಿಂತ ಮೊದಲು ಕಾನ್ ಐ ಓ ಡಾಟ್ ಎಚ್ ಹೆಡರ್ ಫೈಲ್ ನೀವು ಸೇರಿಸಬೇಕಾಗಿತ್ತು. ಕಾನ್ ಐ ಓ ಡಾಟ್ ಸ್ಟ್ಯಾಂಡ್ಸ್ ಫಾರ್ ಕನ್ಸೋಲ್ ಇನ್ಪುಟ್ ಅಂಡ್ ಔಟ್ಪುಟ್ ಹೆಡರ್ ಫೈಲ್. ಕಾನ್ ಐ ಓ ಡಾಟ್ ಎಚ್ ಹೆಡರ್ ಫೈಲ್ ಸೇರಿಸಬೇಕು. ನೆಕ್ಸ್ಟ್ ಕ್ವಶನ್ ರೈಸ್ ಆಗೋದಿಲ್ಲ ಅಂತಂದ್ರೆ, ವಾರ್ಡ್ ಯಾವುದೇ ಹೆಡರ್ ಫೈಲ್ ಸೇರಿಸಬೇಕಂದ್ರೆ ಮೈನ್ ಫಂಕ್ಷನ್ ಇಂದ ಮೊದಲು ನಾನು ಸೇರಿಸಬೇಕು. ಹಾಗಾದ್ರೆ ಎಸ್ ಟಿ ಡಿ ಐ ಓ ಡಾಟ್ ಎಚ್ ಕಿಂತ ಮೊದಲು ಸೇರಿಸಬೇಕಾ, ಎಸ್ ಟಿ ಡಿ ಐ ಓ ಡಾಟ್ ಎಚ್ ಆರ್ ಮೇಲೆ ಸೇರಿಸಬೇಕಾ? ಸರಿ, ಯಾವುದೇ ಒಂದು ಹೆಡರ್ ಫೈಲ್ನ ಸೇರಿಸಬೇಕಂತ ಅಂದಾಗ ಅಥವಾ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದಾಗ ಇದೇ ಸೀಕ್ವೆನ್ಷಿಯಲ್ ಆರ್ಡರ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಜನರಲ್ ಆಗಿ ಯಾರೇ ಒಬ್ಬರು ಆತರು ಫಸ್ಟ್ ಎಸ್ ಟಿ ಡಿ ಐ ಓ ಡಾಟ್ ಎಚ್ ಹೆಡರ್ ಫೈಲ್ನ ಸೇರಿಸಿದ್ದಾರೆ, ಅದಾದ ನಂತರ ಕಾನ್ ಐ ಓ ಡಾಟ್ ಎಚ್ ಹೆಡರ್ ಫೈಲ್ನ ಸೇರಿಸಿರ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಈ ಪ್ರೋಗ್ರಾಮ್ ಅಲ್ಲಿ ಎಸ್ ಟಿ ಡಿ ಐ ಓ ಡಾಟ್ ಎಚ್ ಆದ ನಂತರ ನಾನು ಇನ್ನೊಂದು ಹೆಡರ್ ಫೈಲ್ನ ಸೇರಿಸ್ತಾ ಇದ್ದೀನಿ, ಅದೇನೆ ಕಾನ್ ಐ ಓ ಡಾಟ್ ಎಚ್. ಈಗ ನಾನು ಇದೇ ಪ್ರೋಗ್ರಾಮ್ ಈಗ ಕಂಪೈಲ್ ಮಾಡ್ಲಿಕ್ಕೆ ಅಂತ ಹೋಗ್ತೀನಿ. ಕಂಪೈಲ್ ಮಾಡ್ತಾ ಇದ್ದೀನಿ. ಕಂಪೈಲ್ ಮಾಡಿದಾಗ ಯಾವುದೇ ಎರರ್ಸ್ ಇರಲಿಲ್ಲ. ನೋಡಿ, ಯಾವುದೇ ಎರರ್ಸ್ ಇಲ್ಲ. ಯಾವುದೇ ಎರರ್ಸ್ ಇಲ್ದಲೇ ಇರೋದ್ರಿಂದ ನಾನು ಈ ಪ್ರೋಗ್ರಾಮ್ ಇದೆಯಲ್ಲ, ಈ ಪ್ರೋಗ್ರಾಮ್ನ ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ರನ್ ಹೋಗ್ತೇನೆ. ಈಗ ರನ್ ಹೋಗ್ತಾ ಇದ್ದೀನಿ, ರನ್ ಮಾಡಿ. ಈಗ ರಿಸಲ್ಟ್ ಏನಿದೆ ಅದು ಗೊತ್ತಿದೆಯಲ್ಲ. ರಿಸಲ್ಟ್ ನೋಡ್ಬೇಕಂತಂದ್ರೆ ನೀವೀಗ ವಿಂಡೋ ಮೆನುಗೆ ಹೋಗ್ಬೇಕಾಗತ್ತೆ. ವಿಂಡೋ ಮೆನು ಒಳಗಡೆ ಸಬ್ ಮೆನು ಇದೆಯಲ್ಲ, ಅದೇ ಯೂಸರ್ ಸ್ಕ್ರೀನ್ ಇದೆಯಲ್ಲ, ಯೂಸರ್ ಸ್ಕ್ರೀನ್. ಅದ ಸಬ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯೂಸರ್ ಸ್ಕ್ರೀನ್ ಬರ್ತಾ ಇದೆ. ಅದು ಪ್ಲಸ್ ಸ್ಕ್ರೀನ್, ಯೂಸರ್ ಸ್ಕ್ರೀನ್ ಅಂತ ಕರಿತೀವಿ. ಈ ಯೂಸರ್ ಸ್ಕ್ರೀನ್ ಅಲ್ಲಿ ನೀವು ನಾಲ್ಕು ಸರಿ ಸರಿ ಪ್ರೋಗ್ರಾಮ್ ರನ್ ಮಾಡಿರೋದು, ಆದ್ರೆ ಹಿಂದೆ ಮೂರು ಸರಿ ರನ್ ಮಾಡಿದ್ರಲ್ಲ ಅದು ಯಾವುದೇ ರಿಸಲ್ಟ್ ಈ ಸರಿ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ನೀವು ಈ ಸರಿ ಈ ಪ್ರೋಗ್ರಾಮ್ ಅಲ್ಲಿ ಸಿ ಎಲ್ ಆರ್ ಎಸ್ ಸಿ ಆರ್ ಒಂದು ಫಂಕ್ಷನ್ ಯೂಸ್ ಮಾಡಿದ್ರಿ. ಸಿ ಎಲ್ ಆರ್ ಎಸ್ ಸಿ ಆರ್ ಫಂಕ್ಷನ್ ಯೂಸ್ ಮಾಡಿದ್ರಿಂದ ನೋಡಿ, ಇದೇ ಸಿ ಎಲ್ ಆರ್ ಎಸ್ ಆರ್ ಫಂಕ್ಷನ್ ಯೂಸ್ ಮಾಡಿದ್ರಿಂದ ಈ ಪ್ರೋಗ್ರಾಮು ಈ ಸಾರಿ ಏನ್ ರನ್ ಆದಾಗ ರಿಸಲ್ಟ್ ಏನ್ ಬಂದಿದೆ, ಹಲೋ ವರ್ಲ್ಡ್ ಅಂತ ಒಂದೇ ಒಂದು ಸಾರಿ ನೋಡೋಣ. ಮತ್ತೆ ಇನ್ನೊಂದ್ಸರಿ ರನ್ ಮಾಡಿ, ಮತ್ತೆ ಇನ್ನೊಂದ್ಸರಿ ರನ್ ಮಾಡ್ಬೇಕಂತಂದ್ರೆ ಮತ್ತೆ ನಾನು ರನ್ ಮೆನು ಹೋಗ್ಬಿಟ್ಟು ರನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಮಾಡಿದ ಮೇಲೆ ರಿಸಲ್ಟ್ ನೋಡೋಣ. ರಿಸಲ್ಟ್ ನೋಡ್ಬೇಕಂತಂದಾಗ ಮತ್ತೆ ಯೂಸರ್ ಸ್ಕ್ರೀನ್ ಮೇಲೆ ಮಾಡ್ತೀನಿ. ಮತ್ತೆ ಮಾಡಿದ ಮೇಲೆ ಒಂದೇ ಒಂದ್ಸರಿ ಹಲೋ ವರ್ಲ್ಡ್ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಪದೇ ಪದೇ ರನ್ ಮಾಡೋದನ್ನು ಕೂಡ ಈ ಸಿ ಎಲ್ ಆರ್ ಎಸ್ ಆರ್ ಏನ್ ಮಾಡುತ್ತೆ ಅಂತಂದ್ರೆ ಹಳೆ ರಿಸಲ್ಟ್ ಏನಾದ್ರೂ ಮಾಡಿದ್ರ ಮೇಲೆ ಇದ್ದಂತ ಪಕ್ಷದಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಆ ನಂತರ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಈ ಡಬಲ್ ಕೊಟೇಶನ್ ಒಳಗಡೆ ಏನಿದೆ ಅದನ್ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದೆ. ಹಲೋ ವರ್ಲ್ಡ್ ಅನ್ನ ಸೆಂಟೆನ್ಸ್ ಏನಿದೆ ಅದನ್ನ ಮಾನಿಟರ್ ಡಿಸ್ಪ್ಲೇ ಮಾಡ್ತದೆ. ಈ ಕಾಲಮಲ್ಲಿ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ರಿಸಲ್ಟ್ ನೋಡ್ಬೇಕಂದ್ರೆ ಪದೇ ಪದೇ ವಿಂಡೋ ಮೆನು ಹೋಗಿ ವಿಂಡೋದೊಳಗಡೆ ಸರ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರಿಸಲ್ಟ್ ಇದೆಯಲ್ಲ, ಅಂದ್ರೆ ಒಂದ್ಸರಿ ಪ್ರೋಗ್ರಾಮ್ ರನ್ ಮಾಡಿದ ತಕ್ಷಣ ಒಂದ್ ಸರ ಅಲ್ಲಿ ರಿಸಲ್ಟ್ ನೋಡ್ಕೊಂಡು ಬಂದ್ಬಿಡೋಣ. ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿದ್ಮೇಲೆ ವೆಯ್ಟ್ ಮಾಡಿದ್ರೆ ತಾನೇ ನಾನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಪೌಸ್ ಆಗಿದ್ರೆ ಮಾತ್ರ ತಾನೆ ನಾನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಈ ಸೆಂಟೆನ್ಸ್ ನ ಏನು ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಅದಾದ ನಂತರ ಪೌಸ್ ಆಗಿದ್ರೆ ಚೆನ್ನಾಗುತ್ತೆ. ಅದಕ್ಕೋಸ್ಕರ ನಾನು ಎಕ್ಸ್ ಸಿ ಎಚ್ ಅಂತ ಒಂದು ಫಂಕ್ಷನ್ ಕೊಡ್ತೇನೆ. ಅಂದ್ರೆ ವೆಯ್ಟ್ ಮಾಡ್ತಾ ಇರ್ತೇನೆ. ಈಗ ಒಂದು ಹೊಸ ಫಂಕ್ಷನ್ ಸೇರಿಸ್ಬಿಟ್ಟಲ್ಲ, ಹಾಗಾದ್ರೆ ನೋಡೋಣ, ಕಂಪೈಲ್ ಮಾಡಿ ನೋಡೋಣ. ಕಂಪೈಲ್ ಮಾಡಿ ನೋಡಿದಾಗ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎರರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಎರರ್ ಬರ್ತಾನೆ ಇಲ್ಲ. ನೋಡಿ, ಎರರ್ ಬರ್ತಾ ಇಲ್ಲ. ಯಾಕೆ ಎರರ್ ಬರ್ತಾ ಇಲ್ಲ ಅಂತ ಸ್ವಲ್ಪ ನೋಡ್ಬೇಕಾಗುತ್ತಲ್ಲ. ನಾವು ಎರರ್ ಬರುತ್ತೆ ಅಂದ್ಮೇಲೆ ಅದು ಎರರ್ ಬರಬೇಕು. ಅದು ಯಾಕೆ ಎರರ್ ಬರಲಿಲ್ಲ ಅಂತ ಸ್ವಲ್ಪ ಚೆಕ್ ಮಾಡೋಣ. ಆಸ್ ಯೂಶುವಲಿ ಕರ್ಸರ್ನ ನಾನು ಕಿಟ್ ಸಿ ಎಚ್ ಫಂಕ್ಷನ್ ಕಡೆ ತಗೊಂಡಿದ್ದೀನಿ. ನಾನೀಗ ಕೀಬೋರ್ಡ್ ಅಲ್ಲಿ ಆಲ್ಟ್ ಹಿಡಿದು ಎಫ್ ಒನ್ ಪ್ರೆಸ್ ಮಾಡ್ತಾನೆ. ನೋಡಿ, ಗೆಟ್ ಸಿ ಎಚ್ ಫಂಕ್ಷನ್ ಆಗಿರ್ಬೋದು ಅಥವಾ ಗೆಟ್ ಸಿ ಎಚ್ ಫಂಕ್ಷನ್ ಆಗಿರ್ಬೋದು, ಯಾವ ಹೆಡರ್ ಫೈಲ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಅಥವಾ ಯಾವ ಹೆಡರ್ ಫೈಲ್ ಅಲ್ಲಿ ಡಿಕ್ಲೇರ್ ಆಗಿದೆ ಅಂತಂದ್ರೆ ಕಾನ್ ಐ ಓ ಡಾಟ್ ಎಚ್ ಹೆಡರ್ ಫೈಲ್ ಅಲ್ಲಿ ಅದು ಡಿಕ್ಲೇರ್ ಆಗಿದೆ. ಅಥವಾ ನೋಡಿ, ಡಿಕ್ಲರೇಷನ್ ತೋರಿಸುತ್ತೆ ಅಥವಾ ಡಿಫೈನ್ ಆಗಿದ್ರು ಆಗಿರ್ಬೋದು. ನಾನು ಕಾನ್ ಐ ಓ ಡಾಟ್ ಎಚ್ ಹೆಡರ್ ಫೈಲ್ನ ಆಲ್ರೆಡಿ ನಾನು ಸೇರಿಸಿರೋದ್ರಿಂದ ನೀಡ್ ನಾಟ್ ಟು ಇನ್ಕ್ಲೂಡ್ ದ ಸೇಮ್ ಹೆಡರ್ ಫೈಲ್ ಅಗೇನ್ ಅಂಡ್ ಅಗೇನ್ ಫಾರ್ ಡಿಫ್ರೆಂಟ್ ಫಂಕ್ಷನ್ಸ್. ಅಂದ್ರೆ ಒಂದ್ಸರಿ ಒಂದು ಹೆಡರ್ ಫೈಲ್ನ ಸೇರಿಸಿದ ನಂತರ ಆ ಹೆಡರ್ ಫೈಲ್ ಒಳಗಡೆ ಏನೆಲ್ಲ ಫಂಕ್ಷನ್ಸ್ ಡಿಕ್ಲೇರ್ ಆಗಿದೆ ಅಥವಾ ಡಿಫೈನ್ ಆಗಿದೆ ಅದೆಲ್ಲದನ್ನು ಕೂಡ ನಾವು ಯೂಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಓಕೆ, ಅದು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಹೇಳೋಣ. ಈಗ ಹೆಲ್ಪ್ ಇದೆಯಲ್ಲ, ಈ ಹೆಲ್ಪ್ ವಿಂಡೋ ಓಪನ್ ಆಗಿದೆಯಲ್ಲ, ಅದನ್ನ ನಾನು ಕ್ಯಾನ್ಸಲ್ ಮಾಡಿಕೊಸ್ಕರ ಎಸ್ಕೇಪ್ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಯ್ತಲ್ಲ, ನೋಡಿದ್ರಲ್ಲ ನೀವೇನೆ. ಇಲ್ಲದ್ರೆ ನೋಡಿ, ಇವತ್ತು ಇನ್ನೊಂದ್ಸರಿ ತೋರಿಸ್ಕೊತೀನಿ. ನೋಡಿ, ಝೀರೋ ಎರರ್ಸ್, ಅಂದ್ರೆ ಸಕ್ಸಸ್ಫುಲ್ಲಿ ಕಂಪೈಲ್ ದಿಸ್ ಪ್ರೋಗ್ರಾಮ್. ಹಾಗಾದ್ರೆ ಯಾವುದೇ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ಕಂಪೈಲ್ ಆದ ನಂತರ ಪ್ರೋಗ್ರಾಮ್ ರನ್ ಮಾಡ್ಬೋದಲ್ಲ, ಹಾಗಾದ್ರೆ ರನ್ ಹೋಗ್ತಾ ಇದ್ದೀನಿ.
ಈ ಸರಿ ಕೇರ್ಫುಲ್ ಆಗಿ ರಿಸಲ್ಟ್ ಅಬ್ಸರ್ವ್ ಮಾಡಿ ಮಾನಿ ಪಡ್ತಾ ಇರುತ್ತೆ. ನೋಡಿ ನಾನು ರನ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡ್ತಿದ್ರೆ ಅನ್ಕೋತಿದ್ದೀನಿ. ಈ ಸರಿ ನಾನು ರಿಸಲ್ಟ್ ನ ನೋಡ್ಬೇಕಂದ್ರೆ ವಿಂಡೋ ಮೆನು ಹೋಗ್ತಾ ಇಲ್ಲ, ಹಾಗೆ ವಿಂಡೋ ಮೆನು ಒಳಗಡೆ ಯೂಸರ್ ಸ್ಕ್ರೀನ್ ಸಬ್ಮಿಟ್ ಕೂಡ ಹೋಗಿಲ್ಲ. ನಾನು ಈ ಸರಿ ಗೆಟ್ ಸಿಎಫ್ ಫಂಕ್ಷನ್ ಯೂಸ್ ಮಾಡಿದ್ರಿಂದ ಹಲೋ ವರ್ಡ್ ಅಂದ್ರೆ ರಿಸಲ್ಟ್ ಡಿಸ್ಪ್ಲೇ ಮಾಡಿದ್ಮೇಲೆ ಹಾಗೆ ವೇಟ್ ಮಾಡ್ತಾ ಇದ್ದೆ. ಈಗ ಈ ರಿಸಲ್ಟ್ ಎಲ್ಲ ನೋಡಿದ ಆದ ನಂತರ ಎಂಟ್ರಿ ಕೀ ಪ್ರೆಸ್ ಮಾಡಿ. ಎಂಟ್ರಿ ಕೀ ಪ್ರೆಸ್ ಮಾಡಿದ ನಂತರ ಆ ಬ್ಲೂ ಸ್ಕ್ರೀನ್ ಇದೆಯಲ್ಲ ಅಥವಾ ಐ ಡಿ ಸ್ಕ್ರೀನ್ ಅಂತ ಕರಿತೀವಲ್ಲ, ಹಾಗೆ ವಾಪಸ್ ಹೋಗುತ್ತೆ, ವಾಪಸ್ ಹೋಗ್ತಾ ಇದೆ. ಅಕಸ್ಮಾತ್ ಇನ್ನೊಂದ್ಸರಿ ರಿಸಲ್ಟ್ ನೋಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಅನಿವಾರ್ಯವಾಗಿ ಸರಿ ಮತ್ತೆ ನೋಡ್ಬೇಕಾಗುತ್ತೆ. ಅವಾಗ ಯೂಸರ್ ಸ್ಕ್ರೀನ್ ನೋಡಿದ್ರೆ ಹಳೆ ರಿಸಲ್ಟ್ ನಾವು ನೋಡಿಗೆ ಸಾಧ್ಯ ಆಗುತ್ತೆ. ಈಗ ಇದು ಚಿಕ್ಕ ಒಂದು ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ಕೂಡ ನಾವು ರೀಸನ್ ಕೊಟ್ಟು 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 ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ ಅಂತ ಅನ್ಕೊಂಡಿದ್ದೀನಿ. ಎಸ್ ಟಿ ಡಿ ಓ ಡಾಟ್ ಎಚ್ ಏನಕ್ಕೋಸ್ಕರ ಇನ್ಕ್ಲೂಡ್ ಮಾಡಿದೆ ಅಂತ ಹೇಳಿದ್ರೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೋಸ್ಕರ ಎಸ್ ಟಿ ಡಿ ಓ ಡಾಟ್ ಎಚ್ ಸಿನಿ ಅಂತ ಸಿ ಎಲ್ ಆರ್ ಎಸ್ ಆರ್ ಮತ್ತೆ ಗೆಟ್ ಸಿ ಎಫ್ ಫಂಕ್ಷನ್ ಎರಡು ಫಂಕ್ಷನ್ಸ್ ನ ಯೂಸ್ ಮಾಡಿದ್ರಿಂದ ಕಾಮಾ ಓ ಡಾಟ್ ಎಚ್ ಕರ್ಫಿಲ್ ಎಸ್ ಸಿ ಯಾವುದೇ ಒಂದು ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಮೈನ್ ಫಂಕ್ಷನ್ ಇರಲೇಬೇಕು. ಮೈನ್ ಫಂಕ್ಷನ್ ಇರಲಿಲ್ಲ ಅಂತಂದ್ರೆ ಯಾವುದೇ ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮೈನ್ ಫಂಕ್ಷನ್ ನ ನಾನು ವಾಯ್ಡ್ ಅಂತ ಯಾಕೆ ಡಿಕ್ಲೇರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಮೈನ್ ಫಂಕ್ಷನ್ ಈಸ್ ನಾಟ್ ರಿಟರ್ನಿಂಗ್ ಎನಿ ವ್ಯಾಲ್ಯೂ. ಈ ಮೈನ್ ಫಂಕ್ಷನ್ ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಇಲ್ಲಲ್ಲ ಅದಕ್ಕೋಸ್ಕರ ಅದನ್ನ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದೆ. ಆನಂತರ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿದ್ವಿ. ಅಂದ್ರೆ ದೀಸ್ ಪೇರ್ ಆಫ್ ಬ್ರೇಸಸ್ ಆರ್ ಯೂಸ್ ಟು ಗ್ರೂಪ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಸೈಡ್ ದ ಮೈನ್ ಫಂಕ್ಷನ್. ಆನಂತರ ಸಿ ಎಲ್ ಆರ್ ಎಸ್ ಆರ್ ಏನಕ್ಕೋಸ್ಕರ ಮಾಡಿದ್ರೆ ಸ್ಕ್ರೀನ್ ನ ಕ್ಲಿಯರ್ ಮಾಡಿದ್ಕೋಸ್ಕರ. ಅಂದ್ರೆ ಹಳೆ ರಿಸಲ್ಟ್ ಯಾವ್ದು ಇರಬಾರ್ದು ಮಾನಿಟರ್ ಮೇಲೆ, ಇದು ಹೊಸ ರಿಸಲ್ಟ್ ಮಾತ್ರ ಮಾನಿಟರ್ ಡಿಸ್ಪ್ಲೇ ಆಗಬೇಕು. ಹಾಗಾದ್ರೆ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಡಬಲ್ ಕೊಟೇಷನ್ ಒಳಗಡೆ ನೀವೇನ್ ಹಾಕ್ರಿ ಅದು ಎಸ್ ಇಟ್ ಇಸ್ ಮಾನಿಟರ್ ಡಿಸ್ಪ್ಲೇ ಆಗುತ್ತೆ. ಅಂತ ಗೆಟ್ ಸೆಕ್ಷನ್ಗೋಸ್ಕರ ಕೊಟ್ಟಿದ್ರೆ ಈ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಪೌಸ್ ಆಗಿ ನಾವು ಉದ್ದೇಶಕ್ಕೋಸ್ಕರ ಅಂದ್ರೆ ಸ್ವಲ್ಪ ವೇಟ್ ಮಾಡ್ತಾ ಇರಲಿಲ್ಲ ಉದ್ದೇಶಕ್ಕೋಸ್ಕರ ಈಗ ಪ್ಯಾಕೆಟ್ ಕ್ಲೋಸ್ ಮಾಡಿ. ದಿಸ್ ಇಸ್ ಒನ್ ಆಫ್ ದ ಸಿ ಪ್ರೋಗ್ರಾಮ್.